ನೀವು ನಿಮ್ಮ ತಂದೆ ತಾಯಿ ಒಟ್ಟಿಗೆ ವಾಸ ಮಾಡ್ತಿದ್ದೀರಾ ಅಥವಾ? ಇಲ್ಲ, ನಾನು ನನ್ನ ತಂದೆ ತಾಯಿಯಿಂದ ದೂರ ಆಗಿ 2 ವರ್ಷನೇ ಆಗಿದೆ. ನೀವು ಅವ್ರನ್ನ ಮದುವೆ ಆದ್ರಲ್ಲ, ಆ ಮದುವೆ ಆದಾಗ ನಿಮ್ಮ ಬಂಧು ಬಳಗ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಸಾಮಾನ್ಯವಾಗಿ ಇರ್ತಾರೆ, ಸಹಜವಾಗಿ ಯಾರಿಗಾದ್ರೂ ಒಬ್ರು ಬೆಸ್ಟ್ ಫ್ರೆಂಡ್ ಅಂತಾದ್ರೂ ಇದ್ದೇ ಇರ್ತಾರೆ, ಯಾರಿದ್ರು ಆ ಸಂದರ್ಭದಲ್ಲಿ? ನನ್ನ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿದೆ. ನನ್ನ ಫ್ರೆಂಡ್ಸ್ ಎಲ್ರಿಗೂ ಅಂದ್ರೆ ಮದುವೆ ಆಗಿದೆ ಅಂತ ಗೊತ್ತಿಲ್ಲ, ಫಿಯಾನ್ಸೆ ಅಂತ ಎಲ್ರಿಗೂ ಗೊತ್ತು, ಎಲ್ಲರಿಗೂ ಪರಿಚಯನೂ ಮಾಡಿಕೊಟ್ಟಿದ್ದೆ ನಾನು. ಆ್ಯಂಡ್ ಮೋರ್ ಎವರ್ ನಾನು ಎಲ್ಲ ಫಂಕ್ಷನ್ಸ್ಗೂ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಮೋಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಈಗ ಪವರ್ ಟಿ ವಿ ಚಾನಲ್ಗೂ ಕೂಡ ನಾನು ಅವ್ರನ್ನ ಕರ್ಕೊಂಡು ಬಂದಿದ್ದೆ, ಸರ್ಗೂ ಕೂಡ ನಾನು ಭೇಟಿ ಮಾಡಿಸಿದ್ದೆ, ಅವ್ರನ್ನ ಭೇಟಿ ಮಾಡಿಸಿ ಹೇಳಿದೆ, ಸರ್ ಇವರು ನನ್ನ ಗಂಡ, ಸೊ ನಾನು ಇವ್ರ ಜೊತೆ ಈ ಥರ ಪೊಲಿಟಿಕಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಇಲ್ಲೊಂದು ಇಂಟರ್ವ್ಯೂ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬಂದಿದ್ದೆ. ಸೊ ನನ್ನ ಜೊತೆ ಅವರು ಕೂಡ ಬಂದಿದ್ದರು, ಇಲ್ಲಿ ಆಫೀಸ್ಗೆ ಬಂದಿದ್ದಾಗ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಸೊ ಹಾಗೆ ನನ್ನ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಅವ್ರನ್ನ ಪರಿಚಯ ಮಾಡಿಸಿದ್ದೀನಿ. ಸೊ ಏನು ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ, ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮುಚ್ಚುಮರೆ ಏನಿರಲಿಲ್ಲ, ಮುಚ್ಚುಮರೆ ಏನಿರಲಿಲ್ಲ, ಎಲ್ಲರಿಗೂ ಪರಿಚಯ ಮಾಡಿಸಿದ್ದೀನಿ. ಸರಿ, ನಿಮಗೂ ಅವ್ರಿಗೂ ಎಷ್ಟು ಏಜ್ ಡಿಫ್ರೆನ್ಸ್ ಇತ್ತು? ಸರ್ ನನಗೆ ಅವ್ರು ಹೇಳಿದ್ದು 35 ಇಯರ್ಸ್ ಅಂತ ಹೇಳಿದ್ದು, ಬಟ್ ಅವ್ರಿಗೆ ನನಗೆ ಅವ್ರಿಗೆ 42 ಇದೆ ಅಂತ ಗೊತ್ತಾಯಿತು. ಸೊ ನನಗೂ ಅವ್ರಿಗೆ ಆಲ್ಮೋಸ್ಟ್ 12 ಇಯರ್ಸ್ ಅಷ್ಟು ಡಿಫ್ರೆನ್ಸ್ ಇದೆ. ಅದನ್ನೆಲ್ಲ ನೀವೇನು ತಲೆ ಕೆಡಿಸ್ಕೊಳ್ಳಿಲ್ಲ? ನಾನೇನು ಅದೇನು ತಲೆ ಕೆಡಿಸ್ಕೊಂಡಿಲ್ಲ. ಪ್ರೀತಿಯಲ್ಲಿದ್ದೀರಿ ನೀವು ಅವರೊಟ್ಟಿಗೆ? ಹಾಗೇನಿಲ್ಲ ಸರ್, ಅವ್ರು ಫಸ್ಟ್ ಮುಚ್ಚಿಟ್ಟಿದ್ರು ಅದನ್ನು, ಆಮೇಲೇ ಅದು ನನಗೆ ಗೊತ್ತಾಗಿದ್ದು. ಬಿಕಾಸ್ ನಾವು ಅವ್ರನ್ನ ನೋಡಿದಾಗ ಯು ಕಾಂಟ್ ಜಡ್ಜ್ ಹಿಮ್ ದಟ್ ಹೀ ಈಸ್ ಆಲ್ರೆಡಿ 40+ ಅಂತ. ಸೊ ಹೀ ಈಸ್ ಫಿಟ್ ಎನಫ್ ಟು ಮೇಂಟೈನ್ ದಟ್. ಸೊ ಐ ಬಿಲೀವ್ ದಟ್ ಮೇ ಬಿ ಹೀಸ್ 35 ಅಂತ. ನೀವಿಬ್ಬರು ಮೊದಲಿಗೆ ಸ್ನೇಹಿತರಾದ್ರಿ, ನಂತರ ಪ್ರೀತಿಯ ನಿವೇದನೆ ಏನಾದರೂ ನೀವಾಗಲಿ ಅಥವಾ ಅವರಾಗಲಿ ಮಾಡಿಕೊಂಡಿದ್ದು ಆ ರೀತಿ ಶುರುವಾಯ್ತಾ ನಿಮ್ಮ ಸಂಬಂಧ? ಹೌದು ಸರ್, ಅವರು ಫಸ್ಟ್ ನಂಗೆ ಪ್ರಪೋಸ್ ಮಾಡಿದರು, ಅದು ಶಂಗ್ರಿಲಾ ಹೋಟೆಲಲ್ಲಿ ನನಗೆ ಫಸ್ಟ್ ಪ್ರಪೋಸ್ ಮಾಡಿದರು ಅವರು. ಸೊ ಐ ಎಕ್ಸೆಪ್ಟೆಡ್ ಹಿಮ್ ಅಂಡ್ ದೆನ್ ಯು ಗೈಸ್ ಗಾಟ್ ಮ್ಯಾರಿಡ್. ಯಾ. ಸೊ ಅಲ್ಲಿ ತನಕ ನವ್ಯಶ್ರೀ ಆರ್ ರಾವ್ ಅವರು ಆರಾಮಾಗಿದ್ದರು, ಪ್ರೀತಿಯಲ್ಲಿದ್ದರು, ಮದುವೆಯ ಬಾಂಧವ್ಯದಲ್ಲಿದ್ದರು, ರಾಜ್ಕುಮಾರ್ ಟಾಕ್ಳೆ ನಿಮ್ಮ ಗಂಡ ಅನ್ನುವ ನಂಬಿಕೆಯಲ್ಲಿದ್ದರಿ. ಹೌದು. ಸುಮಾರು ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷಗಳ ಕಾಲ ಒಂದು ನೈಸ್ ಗುಡ್ ಪೀರಿಯಡ್ ಟು ಸ್ಪೆಂಡ್ ವಿತ್ ಅಂತಾರಲ್ಲ ಹೊಸದಾಗಿ ಮದುವೆ ಆದ ಕಪಲ್ಗಳ ರೀತಿಯಲ್ಲಿ, ಸುಮಾರು ಎಷ್ಟು ತಿಂಗಳು ನೀವು ಆರಾಮಾಗಿದ್ದಿರಿ? ಸರ್ ನಾವು ಅಂಟಿಲ್ ಅವ್ರ ಮನೆಗೆ ಹೋಗೋವರೆಗೂ ನಾನು ಆರಾಮಾಗೇ ಇದ್ದೆ. ಓಕೆ. ಅಂಟಿಲ್ ಅವ್ರ ಮನೆಗೆ ಹೋಗೋವರೆಗೂ ಆರಾಮಾಗೇ ಇದ್ದೆ ನಾನು. ಇವರು ಎಲ್ಲ ಕಡೆ ನನ್ನ ಜೊತೆ ಸುತ್ತಾಡ್ತಾ ಇದ್ರು, ವಾರದಲ್ಲಿ 4 ದಿನ ನನ್ನ ಜೊತೆನೆ ಇರ್ತಾ ಇದ್ರು. ಕುಮಾರ ಕೃಪಾ ಇಸ್ ದ ಬಿಗ್ಗೆಸ್ಟ್ ಥಿಂಗ್, ನಾವು ಯಾವಾಗಲೂ ಅಲ್ಲೇ ಇರ್ತಾ ಇದ್ವಿ. ಸೊ ಅಲ್ಲಿ ಇವರು ಆಸ್ ಎ ಸ್ಪೆಷಲ್ ಆಫೀಸರ್ ಇವರು ರೂಮ್ ತೊಗೊಂತಾರೆ, ಇನ್ನೊಂದು ತೊಗೊಂತಾ ಇದ್ರು. ಸೊ ವಿ ಯೂಸ್ ಟು ಬಿ ಟುಗೆದರ್. ಸೊ ಅದಾದಮೇಲೆ ಯಾವಾಗ ಇವ್ರು ಪೋಸ್ಟ್ ಬ್ಯಾಕ್ ಆದರು ನನಗೆ ಇವಾಗ ಈ ವಿಚಾರ ಗೊತ್ತಾಯಿತು ಮದುವೆ ಆಗಿದ್ದೀವಿ ಅಂತ. ಸೊ ನಾವು ಆಲ್ಮೋಸ್ಟ್ ನಾವು ಒಂದು December 20 ನಾವು ಪರಿಚಯ ಆಗಿದ್ದು, ಮತ್ತು ಫೆಬ್ಬಿಂದ ಆಲ್ಮೋಸ್ಟ್ ನಾವು ನವೆಂಬರ್ ತನಕ ಆಲ್ಮೋಸ್ಟ್ 8-9 months ನಾವು ಚೆನ್ನಾಗೇ ಇದ್ವಿ. ಸೊ ಡಿಸೆಂಬರಲ್ಲಿ ಏನಾಯ್ತು ಅಂತಂದರೆ, ವೆನ್ ಐ ಗಾಟ್ ಟು ನೋ ಲೈಕ್ ಪೋಸ್ಟ್ ಬ್ಯಾಕ್ ಇವರು ಸೆಪ್ಟೆಂಬರಲ್ಲಿ, ಐ ಗೆಸ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ, ಐ ಥಿಂಕ್ ಅಕ್ಟೋಬರಲ್ಲಿ ಯಾವಾಗ ಇವ್ರು ಪೋಸ್ಟ್ ಬ್ಯಾಕ್ ಆದರು ಅವಾಗ ನನಗೆ ಗೊತ್ತಾಯಿತು ಇವರು ಬೆಳಗಾವಿಲಿ ಈ ಥರ ಮದುವೆ ಆಗಿ ಮಕ್ಕಳಿದ್ದಾರೆ, ಬಟ್ ಈ ಥರ ನನ್ನ ಜೊತೆ ಮೋಸ ಮಾಡಿದ್ದಾರೆ, ನನಗೆ ಚೀಟಿಂಗ್ ಮಾಡಿದ್ದಾರೆ ಅನ್ನೋ ನನಗೆ ಗೊತ್ತಾಯ್ತು. ಹೇಗೆ ಗೊತ್ತಾಯಿತು ನಿಮಗೆ ಅವ್ರ ಮನೆಗೆ ಹೋಗಿದ್ದಾಗ? ಹೌದು ಸರ್, ಮನೆಗೆ ಹೋಗಿನೇ ನಾನೇ ಗೊತ್ತಾಗಿದ್ದು. ಫಸ್ಟ್ ನಿನ್ನ ಮನೆ ತೋರಿಸು ಆಯ್ತು, ನಿಮ್ಮ ಅಪ್ಪ ಅಮ್ಮನಾರು ತೋರಿಸು ನನಗೆ, ಎಷ್ಟು ದಿವಸ ಆಯಿತು ನಾವು ಮದುವೆ ಆಗಿ, ಯಾವ ಕಾಲ ಆಯಿತು. ಸೊ ನಾವು ಹೆಂಗೆ ಹಿಂಗೆ ಲಾಡ್ಜ್ ಹೋಟೆಲ್ ಅಂತಲೇ ತಿರ್ಕೊಂಡಿರೋಕ್ಕಾಗಲ್ಲ, ವಿ ಹ್ಯಾವ್ ಟು ಬಿಲ್ಡ್ ಅಪ್ ಅವರ್ ಓನ್, ನಮ್ಮದು ಸಂಸಾರ ಅಂತ ನಾವು ಮಾಡಬೇಕಾಗುತ್ತೆ. ನಾವು ಬರೀ ಯಾವಾಗಲೂ ನೀವು ಬೆಳಗಾವಿಯಲ್ಲಿ ಚೆಕ್ ಮಾಡ್ಬೋದು ಅಥವಾ ಬೆಂಗಳೂರಲ್ಲಿ ಬರೀ ರೆಸಾರ್ಟ್ಸ್, ಕುಮಾರಕೃಪಾ ಆಗ್ಬೋದು, ಸಂಕಮ್ ಆಗ್ಬೋದು, ರಿಜೆಂಟ್ ಆಗ್ಬೋದು, ಶತಾವರಿ ಆಗ್ಬೋದು, ಹೋಗದೇ ಇರೋ ರೆಸಾರ್ಟ್ಸ್ ಎಲ್ಲ, ಈಫಾ ಆಗ್ಬೋದು, ವಾರದಲ್ಲಿ 4 ದಿನ ಅಲ್ಲೇ ಇರ್ತಾ ಇದ್ವಿ. ಸೊ ನಾ ಹೇಳೋದು ಹಿಂಗೆ ಹೋಟೆಲ್ ರೆಸಾರ್ಟ್ಸಲ್ಲೇ ಸಂಸಾರ ಮಾಡೋದ ನಾವು, ವೈ ಕಾಂಟ್ ವಿ ಕಮ್ ಇನ್ ಫ್ರಂಟ್ ಆಫ್ ಪೀಪಲ್ ಅಂತ. ಸೊ ಬಿಕಾಸ್ ನಾನು ಒಂದು ಪರ್ಸನಲ್ ಲೈಫಲ್ಲಿ ಇದ್ದೀನಿ, ಇವಾಗ ಎಲ್ಲರಿಗೂ ಗೊತ್ತು ಕೂಡ ಆಗಿದೆ. ಸೊ ನಾವು ಮದುವೆನ ರಿವೀಲ್ ಮಾಡ್ಕೊಳ್ಬೇಕು ಆದಷ್ಟು ಬೇಗ. ಸೊ ಐ ಕಾಂಟ್ ಬಿ ಲೈಕ್ ದಿಸ್, ಈ ಥರ ನನಗೆ ಇರೋಕ್ಕಾಗಲ್ಲ. ಸೊ ನಾನು ಹೇಳಿದೆ, ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ.